ಅಮಿತ್ ಶಾ ವಿರುದ್ಧವೇ ನೇರವಾಗಿ ಗುಡುಗಿದ ವಿ ಸೋಮಣ್ಣ ಸೋಮಣ್ಣ ಬಿಜೆಪಿ ತೊರೆಯೋದು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಯ್ತಾ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಯಾವಾಗ್ಲೂ ಒಂದು ಮಾತನ್ನ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಕರ್ನಾಟಕ ಟಿವಿ ಹೇಳ್ತಾ ಇರುತ್ತೆ ಅಮಿತ್ ಶಾ ಸೋಮಣ್ಣ ಅವ್ರ ಅವ್ರನ್ನ ಬಲಿಪಶು ಮಾಡಿಬಿಟ್ರು ಅಂತ ಅದೇ ವಿಚಾರವನ್ನ ಸೋಮಣ್ಣ ಈಗ ಸಿದ್ಧಗಂಗಾ ಮಠದಲ್ಲಿ ಶ್ರೀಗಳ ಮುಂದೆ ಮಾತನಾಡಿದ್ದಾರೆ ನನ್ನ ಎರಡೂ ಕೈಗಳನ್ನ ಕಟ್ಟಿ ಹಾಕಿ ನನ್ನನ್ನು ಬಂಧನದಲ್ಲಿ ಇರಿಸಿ ನನ್ನನ್ನು ಕರ್ಕೊಂಡೋಗಿ ನೀಟಾಗಿ ಕುಂಕುಮ ಓನಾರ ಹಾಕ್ಬಿಟ್ಟು ಬಲಿ ಕೊಟ್ಬಿಟ್ರು ಅಂತ ನನ್ನ ರಾಜಕೀಯ ಬದುಕಿನಲ್ಲಿ ಅತಿ ದೊಡ್ಡ ತಪ್ಪು ನನ್ನ ಕ್ಷೇತ್ರವನ್ನು ಬಿಟ್ಟು ನಾನು ಬೇರೆ ಕಡೆಗೆ ಹೋಗಿದ್ದು ಅದಕ್ಕಿಂತಲೂ ದೊಡ್ಡ ತಪ್ಪು ನನ್ನದಲ್ಲದ ಕ್ಷೇತ್ರದಲ್ಲಿ ನಾನು ಎರಡೆರಡು ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ದು ಜಿಲ್ಲೆಯಲ್ಲಿ ಒಂದು ಕಡೆ ಚಾಮರಾಜನಗರದಲ್ಲಿ ಪುಟ್ರಂಗ್ ಶೆಟ್ಟಿಯವರ ವಿರುದ್ಧ ಮತ್ತೊಂದು ಕಡೆ ವರ್ಣದಲ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧ ನಾನು ಏನನ್ನು ಮಾಡಲಾಗದ ಪರಿಸ್ಥಿತಿ ಶ್ರೀಗಳೇ ಅಮಿತ್ ಶಾ ನನ್ನನ್ನು ನಂಬಿಸಿ ಕತ್ತು ಕುಯ್ದರು ಅನ್ನುವ ಅರ್ಥದಲ್ಲಿ ಗುಡುಗಿದ್ದಾರೆ ತುಂಬ ದೊಡ್ಡ ವಿಚಾರ ಅಮಿತ್ ಶಾ ರಾತ್ರಿ ಸೋಮಣ್ಣ ಅವರ ಮನೆಗೆ ಹೋಗಿ ಗಂಟೆಗೂ ಅಧಿಕ ಕಾಲ ಒಂದೂವರೆಗೆ ಗಂಟೆಗೂ ಅಧಿಕ ಕಾಲ ಸುಮಾರು ನೂರು ನಿಮಿಷಗಳಿಗೂ ಅಧಿಕ ಕಾಲ ಕುಂತ್ಕಂಡು ಏನು ಮಾತಾಡಿದ್ರು ಅಂದರೆ ಅವತ್ತಿಗೆ ಕಾಂಗ್ರೆಸ್ ಹೋಗ್ಬೇಕು ಅಂತ ಅನ್ಕಂಡಿದ್ರೇನೋ ಚರ್ಚೆ ಭಾರಿ ನಡೆದಿತ್ತು ಆದರೆ ಎಲ್ಲ ಬಿ ಜೆ ಪಿ ನಾಯಕರು ಅಮಿತ್ ಶಾ ಎಲ್ಲ ಹೊರಗೆ ಬಂದ್ಬಿಟ್ಟು ಮುಚ್ಚಾಕ್ಬಿಟ್ರು ಸೋಮಣ್ಣ ಅವ್ರ ಮನೆಯದ್ರಿಗೆ ಏ ಸೋಮಣ್ಣ ಅವ್ರಿಗೆ ಭಾರಿ ದೊಡ್ಡ ಜವಾಬ್ದಾರಿ ಕೊಡ್ತಾರೆ ಅದಕ್ಕೆ ಹಳೆ ಮೈಸೂರು ಭಾಗದ ನಾಯಕತ್ವ ನೀವೇ ವಯಸ್ಕೊಳ್ಳಿ ಅಂತ ಅವ್ರೆ ಎಲೆಕ್ಷನಲ್ಲಿ ಗೆದ್ದ ಮೇಲೆ ದೊಡ್ಡ ಪೋಸ್ಟ್ ಕೊಡ್ತಾರೆ ಕನಸಿನ ಗೋಪುರ ಈ ಮರಳಿನ ಮರಳಿನ ಕೋಟೆ ಕಟ್ತಾರಲ್ಲ ಒಂದೇ ಒಂದು ಅಲೆ ಬಂದರೆಲ್ಲ ಕೊಚ್ಕೊಂಡು ಹೋಗ್ಬಿಡುತ್ತೆ ನೀರಿನ ಮೇಲಿನ ಗುಳ್ಳೆ ರೀತಿಯಲ್ಲಿ ಸೋಮಣ್ಣ ಅವರನ್ನು ಹುರಿದುಂಬಿಸಿದ್ರು ಎಸ್ ಬಿ ಜೆ ಪಿ ಅನ್ನುವ ಪಕ್ಷ ರಾಷ್ಟ್ರೀಯ ಪಕ್ಷ ವಿ ಸೋಮಣ್ಣ ಅವರನ್ನು ಸಚಿವರನ್ನಾಗಿ ಮಾಡಿತ್ತು ಕೇಳಲೇಬೇಕಾದ ಪರಿಸ್ಥಿತಿ ಆರೋಷಕ್ ಅಂತಾರೆ ನಾನು ಎರಡೆರಡು ಕಡೆ ನಿಂತಿದ್ದೆ ನಗರ ಕಾಂಗ್ರೆಸ್ ಅವ್ರು ಟೈಟ್ ಮಾಡಿದರೆ ಭಾರಿ ಕಷ್ಟ ಇತ್ತು ಕನಕ್ಪುರದಲ್ಲಿ ಆರ್ ಗೆಲ್ಲೋದು ಎಷ್ಟು ಅಸಾಧ್ಯವೋ ನಗರದಲ್ಲೂ ಸಂಕಷ್ಟ ಇತ್ತು ಪದ್ಮನಾಭ ನಗರದಲ್ಲೂ ಕೂಡ ಸಂಕಷ್ಟ ಇತ್ತು ಆರೋಷಕವ್ರಿಗೆ ಆದರೆ ಕಾಂಗ್ರೆಸ್ ಅವರೇ ಲಾಸ್ಟ್ ಮೂಮೆಂಟಲ್ಲಿ ಲೂಸ್ ಆಗ್ಬಿಟ್ರು ಕೊನೆ ಕ್ಷಣದಲ್ಲಿ ಡಿ ಕೆ ಸುರೇಶ್ ಅವರು ಬತ್ತರೇನೋ ಚರ್ಚೆ ನಡೆದಿತ್ತು ಸೈಲೆಂಟ್ ಆಗ್ಬಿಟ್ರು ಹೀಗಾಗಿ ಆರ್ ಅಶೋಕಲ್ಲಿ ಸಾಮ್ರಾಟ ಆದರೂ ಏಳನೇ ಬಾರಿ ಗೆದ್ದರು ಈಗ ವಿಪಕ್ಷ ನಾಯಕ ಆಗೋರೆ ಆರು ಸೋಮಣ್ಣ ಅವ್ರ ಪರಿಸ್ಥಿತಿ ಹಂಗಿರಲಿಲ್ವಲ್ಲ ಇದೇ ಆರ್ ಅಶೋಕ್ ಪಟ್ಲು ಸೋಮಣ್ಣ ಅವರೇ ಕನಕಪುರದಲ್ಲಿ ಪದ್ಮನಾಭ ನಗರದಲ್ಲಿ ನಿಂತ್ಕೊಂಡಿದ್ದಿದ್ರೆ ಅದೇ ಆರ್ ಅಶೋಕ್ ಅವರು ಬಂದ್ಬಿಟ್ಟು ವರ್ಣದಲ್ಲಿ ಮತ್ತೆ ಚಾಮರಾಜನಗರದಲ್ಲಿ ನಿಂತ್ಕೊಂಡು ಮಾತು ಹೇಳಿದ್ದಿದ್ರೆ ಮೆಚ್ಕೋಬೋದಿತ್ತು ಸೋಮಣ್ಣ ಅವರು ಸಿಕ್ಕಿದ ಸಿಲುಕಿಕೊಂಡಂಥ ಇಕ್ಕಟ್ಟಿನ ಪರಿಸ್ಥಿತಿ ಅಡಕತ್ತರಿಯ ಪರಿಸ್ಥಿತಿ ಪಿಸಿ ತುಪ್ಪ ಹಾಕತ್ತಾರಲ್ಲ ಆ ಪರಿಸ್ಥಿತಿ ಉಗ್ಯಂಗೂ ಇಲ್ಲ ನುಂಗೋಂಗೂ ಇಲ್ಲ ಅದನ್ನೇ ಈಗ ಸ್ವಾಮೀಜಿಗಳ ಮುಂದೆ ಸಿದ್ಧಗಂಗಾ ಮಠದಲ್ಲಿ ಅವ್ರು ಹೇಳಿರೋದು ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ನನ್ನ ಮುಗಿಸೋ ಕೆಲಸವನ್ನು ಶುರು ಮಾಡಿದ್ದೆ ಅಮಿತ್ ಶಾ ಅವರು ಏ ವಿಜಯನ್ ಅವರು ಕರ್ಕೊಂಡೋಗಿ ನಿಲ್ಲಿಸ್ಬಿಟ್ಟು ಸೋಸ್ಬಿಟ್ರೆ ಯಡಿಯೂರಪ್ಪ ಅವರು ಸುಮ್ಮನೆ ಬಿಟ್ಟು ಹುಡ್ತಾರ ಬಿ ಜೆ ಪಿನ ಅಥವಾ ಬೇರೆ ಯಾರು ಕರ್ಕೊಂಡೋಗಿ ನಿಲ್ಲಿಸಿದ್ರು ಒಪ್ಕತ್ತಿದ್ರಾ ಇಲ್ಲ ಸೋಮಣ್ಣವ್ರ ಕರ್ಕೊಂಡು ಸೋಮಣ್ಣವ್ರು ಏನು ಮಾಡದೇ ಇರುವಂಥ ಪರಿಸ್ಥಿತಿ ಹೀಗಾಗಿ ಸೋಮಣ್ಣ ಅವರು ಡಿಸೆಂಬರ್ ಆರರ ಬಳಿಕ ತಮ್ಮ ಅಳಲನ್ನು ತೋಡ್ಕತ್ತಾರೆ ತಮ್ಮ ಸಂಕಷ್ಟವನ್ನು ಹೇಳ್ಕತ್ತಾರೆ ತಮ್ಮ ನಿರ್ಧಾರವನ್ನು ಹೇಳ್ತಾರೆ ಸಂಕ್ರಾಂತಿ ವೇಳೆಗೆ ತಮ್ಮ ನಿರ್ಧಾರ ಸ್ಪಷ್ಟ ಆಗುತ್ತೆ ಅವರ ನಿರ್ಧಾರ ಸೋಮಣ್ಣ ಅವರಿಗೆ ಸಂಕ್ರಮಣ ತರುತ್ತೆ ಬಿ ಜೆ ಪಿಗೆ ಗ್ರಹಣವನ್ನು ತರುತ್ತೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ ಎಸ್ ಸೋಮಣ್ಣ ಅವರು ಕ್ಲಿಯರ್ ಕ್ಲಿಯರ್ ಆಗಿ ಹೇಳೋರೆ ಅವ್ರ ನಿರ್ಧಾರ ಹೊರಗೆ ಬೀಳುತ್ತೆ ಒಟ್ನಲ್ಲಿ ಒಂದು ಪಾಯಿಂಟನ್ನು ಮೆನ್ಷನ್ ಮಾಡಿದರೆ ಅನವಶ್ಯಕವಾಗಿ ಅಮಿತ್ ಶಾ ನನ್ನನ್ನು ಕಟ್ಟಿ ಹಾಕಿದ್ರು ನಾನು ಅವ್ರಿಗೂ ಇಲ್ಲ ಅಂದೆ ನಾನು ಅವರು ಹೇಳಿದ ತಕ್ಷಣ ಒಪ್ಕೊಳ್ಳಿಲ್ಲ ಮೋದಿ ಕೈಯಲ್ಲಿ ಎಳಸ್ಬಿಟ್ರು ಸತತವಾಗಿ ನಾಲ್ಕು ದಿನ ನನ್ನ ಮೇಲೆ ಒತ್ತಡ ಬಂತು ವಿದೇಶದ ಒಪ್ಕೊಂಡೆ ನಾನು ಸೋತರೂ ಡಬಲ್ ಇಂಜಿನ್ ಸರ್ಕಾರ ಯಾವುದೋ ಒಂದು ಉನ್ನತ ಸ್ಥಾನಕ್ಕೆ ಹೋಗುತ್ತೆ ಅಂತ ಜನ ಈ ಮಟ್ಟಕ್ಕೆ ದ್ವೇಷಿಸೋರೆ ಬಿ ಜೆ ಪಿ ನನಗೆ ಗೊತ್ತಿರಲಿಲ್ಲ ಅಂತ ಹೀಗಾಗಿ ಸೋಮಣ್ಣ ಅವ್ರ ಮುಂದಿನ ನಿರ್ಧಾರ ಏನಾಗ್ಬೋದು ಇಷ್ಟೆಲ್ಲ ಹೇಳಿದ್ಮೇಲೆ ಬಿ ಜೆ ಪಿಲಂತೂ ಮುಂದುವರಿಯೋದು ಕಷ್ಟ 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 ಅವ್ರ ಮುರಿದಿನ ನಿರ್ಧಾರ ಏನಾಗುತ್ತೆ ಸೋಮಣ್ಣ ಅವ್ರ ಬೆಂಬಲಿಗರು ಅಪಾರ ಪ್ರಮಾಣದಲ್ಲಿ ಈ ವಿಡಿಯೋ ನೋಡ್ತಿರ್ತೀರ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು